ಎಲ್ಲರಿಗೂ ನಮಸ್ಕಾರ ಇದು ಮಂಜುನಾಥ್ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಯಲ್ಲಿ ಎನ್ ಇ ಪಿ ಟು ತೌಸಂಡ್ ಟ್ವೆಂಟಿ ಪ್ರಕಾರ ನೀವು ಸಿಲೆಬಸ್ಸನ್ನು ಪ್ರೈಮರ್ಕ್ ಮಾಡಿದ್ದಾರೆ ನಾನು ಇಲ್ಲಿ ಬಿ ಕಾಮ್ ಫಸ್ಟ್ ಸೆಮಿಸ್ಟರ್ ಸಂಬಂಧಪಟ್ಟಾಗಿ ಸಿಲೆಬಸನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಒಂದು ಸಬ್ಜೆಕ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಅಪ್ಲಿಕೇಶನ್ ಇದು ಕೋರ್ ಸಬ್ಜೆಕ್ಟ್ ಆಗಿ ಬಿ ಕಾಮಲ್ಲಿ ಇಟ್ಟಿದ್ದಾರೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಹಾಗಾದರೆ ಇದು ಸಂಬಂಧಪಟ್ಟಾಗಿ ನೀವೇನೇನು ತಿಳ್ಕೊತೀರಾ ಇಲ್ಲಿ ಅಂತ ಬಂದಾಗ ಸಿಲೆಬಸ್ ಏನಿದೆ ಬ್ಲೂ ಪ್ರಿಂಟ್ ಏನಿದೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಮತ್ತು ಎಷ್ಟು ಮಾರ್ಕ್ಸ್ಗೆ ಇಲ್ಲಿ ಅಲಾಟ್ ಮಾಡ್ತಾರೆ ಟೋಟಲ್ ಮಾರ್ಕ್ಸ್ ಏನಿದೆ ಮತ್ತು ಎಷ್ಟು ಪ್ರಾಬಬಿಲಿಟಿ ಕ್ವಶನ್ಸ್ ಏನೇನು ಬರುತ್ತೆ ಎಷ್ಟು ಕಾನ್ಸೆಪ್ಟನ್ನು ನೀವು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರ ಮೊದಲೇದಾಗಿ ನೋಡೋಣ ಬನ್ನಿ ಸಿಲೆಬಸ್ ಇಲ್ಲಿ ಟೋಟಲಿ ನಾಲ್ಕು ಮಾಡಲ್ಸನ್ನು ಇಟ್ಟಿದ್ದಾರೆ ಈ ಸಬ್ಜೆಕ್ಟಲ್ಲಿ ಮೊದಲನೇ ಮಾಡಲಲ್ಲಿ ಏನು ಹೇಳುತ್ತೆ ಅಂದರೆ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪ್ಲೀಟ್ ಬೇಸಿಕ್ಕನ್ನು ಹೇಳುತ್ತಾ ಇಲ್ಲಿ ಅದರ ಮೀನಿಂಗು ಡೆಫಿನೇಷನ್ನು ಕ್ಯಾರೆಕ್ಟರ್ಸ್ಟಿಕ್ಸು ಇಂಪಾರ್ಟೆನ್ಸು ಮತ್ತು ಸ್ಕೋಪು ಮತ್ತು ಮ್ಯಾನೇಜ್ಮೆಂಟ್ ಆ್ಯಸ್ ಎ ಸೈನ್ಸ್ ಆ್ಯಸ್ ಅನ್ ಆರ್ಟು ಆ್ಯಸ್ ಎ ಪ್ರೊಫೆಷನ್ ಮತ್ತು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಡಿಫ್ರೆನ್ಸಸ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಮರ್ಜಿಂಗ್ ಇಶ್ಯೂಸ್ ಇನ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಔಟ್ಸೋರ್ಸಿಂಗ್ ವರ್ಚುವಲ್ ಆರ್ಗನೈಜೇಷನ್ ಟಿ ಎಮ್ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಇಷ್ಟು ಬೇಸಿಕ್ ಕಾನ್ಸೆಪ್ಟು ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ಹಾಗೆ ಸಿಲೆಬಸನ್ನು ಫಸ್ಟ್ ಮಾಡಲಲ್ಲಿ ಫ್ರೇಮ್ ವರ್ಕ್ ಮಾಡಿದ್ದಾರೆ ಸೆಕೆಂಡ್ ಮಾಡಲಲ್ಲಿ ಏನು ಹೇಳುತ್ತಂದರೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲೇ ಹೇಳ್ತಾ ಇದೆ ಪ್ರಿನ್ಸಿಪಲ್ಸ್ ಇಲ್ಲಿ ಮ್ಯಾನೇಜ್ಮೆಂಟನ್ನು ಯಾವ ಯಾವ್ಯಾವ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಬೇಕು ಮತ್ತು ಫಂಕ್ಷ್ ಮ್ಯಾನೇಜ್ಮೆಂಟು ಸರಿಯಾಗಿರಬೇಕಾದ್ರೆ ಯಾವ ಥರ ಪ್ಲಾನಿಂಗು ಆರ್ಗನೈಸಿಂಗು ಡೈರೆಕ್ಟಿಂಗ್ ಕಂಟ್ರೋಲಿಂಗ್ ಕೋರ್ಡಿನೇಷನ್ಸ್ ಇರಬೇಕು ಅಷ್ಟು ಕಾನ್ಸೆಪ್ಟನ್ನು ಇಲ್ಲಿ ಮಾಡಲ್ ಟೂ ಅಲ್ಲಿ ಕವರ್ ಮಾಡಿದ್ದಾರೆ ಹಾಗಾದರೆ ಏನೇನು ಸ್ಟಡಿ ಮಾಡ್ತೀರಾ ಅಂತ ಬಂದಾಗ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಮೀನಿಂಗು ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಫ್ ಡಬ್ಲ್ಯೂ ಟೀಲರ್ ಕೊಟ್ಟಿರತಕ್ಕಂತಹ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಎನ್ರಿ ಫೈಲ್ ಕೊಟ್ಟಿರತಕ್ಕಂಥ ಫೋರ್ಟೀನ್ ಪ್ರಿನ್ಸಿಪಲ್ಸು

ಬೆನಿಫಿಟ್ಸ್ ಅಂಡ್ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಟೈಪ್ಸ್ ಆಫ್ ಲ್ಯಾನ್ಸ್ ಇಷ್ಟು ಕಾನ್ಸೆಪ್ಟು ಮಾಡಲ್ ಟೂ ಅಲ್ಲಿ ಕವರ್ ಆಗುತ್ತೆ ನೆಕ್ಸ್ಟ್ ಮಾಡಲ್ ತ್ರೀಯಲ್ಲಿ ಆರ್ಗನೈಸಿಂಗ್ ಸ್ಟ್ಯಾಪಿಂಗ್ ಆ್ಯಂಡ್ ಕೋರ್ಡಿನೇಷನ್ ಆರ್ಗನೈಸಿಂಗ್ ಮೀನಿಂಗ್ ನೋಡಬೇಕಾಗುತ್ತೆ ಅದರ ಇಂಟ್ರೊಡಕ್ಷನ್ ಪಾರ್ಟು ಕಾನ್ಸೆಪ್ಟು ಪ್ರೋಸೆಸ್ಸು ಮತ್ತು ಓವರಿಯು ಆಫ್ ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಎಗೇನ್ ಟೈಪ್ಸ್ ಆಫ್ ಆರ್ಗನೈಜೆನ್ ಆರ್ಗನೈಜೇಷನ್ ಅದರಲ್ಲಿ ಲೈನ್ ಲೈನ್ ಆ್ಯಂಡ್ ಸ್ಟಾಫ್ ಫಂಕ್ಷನ್ ಮೆಟ್ರಿಕ್ ಆರ್ಗನೈಜೇಷನ್ ನೋಡಬೇಕಾಗುತ್ತೆ ಡಿಸೆಂಟ್ರಲೇಷನ್ಸಲ್ಲಿ ಡೆಲಿಗೇಷನ್ಸ್ ಆಫ್ ಅಥಾರಿಟಿ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಸ್ಟ್ರಕ್ಚರ್ಸ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಜೇಷನ್ ಡಿಸೆಂಟ್ರಲೇಷನ್ ಮೀನಿಂಗು ನೋಡಬೇಕು ಗೊತ್ತಿಲ್ಲಿ ತಿಳ್ಕೊಬೇಕು ಮತ್ತು ಸ್ಟ್ಯಾಪಿಂಗ್ ಇಂಟ್ರೊಡಕ್ಷನ್ ಮೀನಿಂಗ್ ನೇಚರ್ ಇಂಪಾರ್ಟೆನ್ಸ್ ಸ್ಟ್ಯಾಪಿಂಗ್ ಪ್ರೋಸೆಸ್ ಅದರಲ್ಲಿ ರಿಕ್ರೂಟ್ಮೆಂಟ್ ಆಗಿರ್ಬೋದು ಸೆಲೆಕ್ಷನ್ಸ್ ಆಗಿರ್ಬೋದು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿರ್ಬೋದು ಅಗೇನ್ ಕೋಆರ್ಡಿನೇಷನ್ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ಸ್ ಪ್ರಿನ್ಸಿಪಲ್ಸ್ ಆಫ್ ಕೋಆರ್ಡಿನೇಷನ್ ಇಷ್ಟು ಕಾನ್ಸೆಪ್ಟನ್ನು ನೀವು ಮಾಡಲ್ ತ್ರೀಯಲ್ಲಿ ತಿಳ್ಕೊತೀರ ಮಾಡಲ್ ಫೋರಲ್ಲಿ ಲೀಡರ್ಶಿಪ್ ಮೋಟಿವೇಶನ್ ಕಂಟ್ರೋಲಿಂಗ್ లీడర్షిప్ మీనింగ్ డెఫినేషన్ క్యారెక్టరిస్టిక్స్ రోల్ అండ్ క్వాలిటీస్ ఆఫ్ లీడర్ లీడర్షిప్ స్టైల్స్ అదర డెమోక్రటిక్ డెమోక్రెటిక్ న్యూ హేజ్ లీడర్షిప్ స్టైల్ సర్వెంట్ లీడర్షిప్ లెవెల్ ఫైవ్ లీడర్షిప్ ట్రాన్స్ఫర్మేషన్ లీడర్షిప్ ట్రాన్సాక్షనల్ లీడర్షిప్ నెగోషియేషన్ లీడర్షిప్ మారల్ లీడర్షిప్ వుమెన్ లీడర్షిప్ అండ్ గ్లోబల్ బిజినెస్ లీడర్షిప్ స్టైల్ ఇష్టూ లీడర్షిప్ స్టైలలో ఇక నెక్స్ట్ మోటివేషన్ కాన్సెప్ట్ అని మీనింగ్ డెఫినేషను నేచరు ఇంపార్టెన్సు मास्लो आफ मोटिवेशनसु अलीरी एम सी एक्स एंड एक्सन वै तेरी टू फैक्टर्स रि सो नेक्स्ट कॉन्सेप्ट कंट्रोलिंग अदरली मीनिंग डेफिनेशन प्रोसेस लिमिटेशन प्रिंसिपल्स ऑफ एफेक्टिव कंट्रोल मेजर टेक्निक्स ऑफ कंट्रोल रेशियो एनालिसिस आर ओ रिटर्न ऑन इन्वेस्टमेंट बजेटरी कंट्रोल ई वी ए इकोनॉमिक वैल्यू एडेड पी आर टी सी पी एम ಪ್ರಾಜೆಕ್ಟ್ ಇವ್ಯಾಲ್ಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್ಸ್ ಅಂಡ್ ಸಿಪಿಎಂ ಕ್ರಿಟಿಕಲ್ ಪಾತ್ ಮೆಥೆಡ್ ಬೇಸಿಕ್ ಥಿ ಡಿ ಕಾನ್ಸೆಪ್ಟ ನೀವು ತಿಳ್ಕೊತೀರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಮಾಡ್ಯೂಲ್ ಫೋರ್ ಅಲ್ಲಿರ್ತಕ್ಕಂಥ ಮೇಜರ್ ಕಾನ್ಸೆಪ್ಟ್ಸ್ ಇದು ಸಿಲೆಬಸ್ ಹಾಗಾದ್ರೆ ನೆಕ್ಸ್ಟ್ ಈ ಸಬ್ಜೆಕ್ಟ್ ಸಂಬಂಧಪಟ್ಟ ಹಾಗೆ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮು ಬರೀಬೇಕು ಎಷ್ಟು ಮಾರ್ಕ್ಸು ಇಂಟರ್ನಲ್ಸ್ ಕೊಡ್ತಾರೆ ಟೋಟಲಿ ನೀವು ಹಂಡ್ರೆಡ್ ಮಾರ್ಕ್ಸನ್ನು ಈ ಸಬ್ಜೆಕ್ಟಲ್ಲಿ ನೀವು ತೊಗೊಳ್ಬೋದಾಗುತ್ತೆ ಅದರಲ್ಲಿ ಅರವತ್ತು ಮಾರ್ಕ್ಸು ರಿಟರ್ನ್ ಎಕ್ಸಾಮನ್ನು ಬರೀಬೇಕು ಅರವತ್ತರಲ್ಲಿ ಇಪ್ಪತ್ತೊಂದನ್ನು ನೀವು ಬರೀಲೇ ಬರಲೇಬೇಕಾಗುತ್ತೆ ರಿಟನ್ನಲ್ಲಿ ಮತ್ತು ಫಾರ್ಟಿ ಮಾರ್ಕ್ಸು ಇಂಟರ್ನಲ್ಸನ್ನು ಲೆಕ್ಚರರ್ಸು ನಿಮಗೆ ಕಾಲೇಜಲ್ಲಿ ಕೊಡ್ತಾರೆ ನೀವು ಟೋಟಲಿ ನಲವತ್ತು ಮಾರ್ಕ್ಸನ್ನು ಎರಡೂ ಸೇರಿಸಿ ತೆಗಿಲೇಬೇಕಾಗುತ್ತೆ ಇಂಟ್ರೆನ್ಸ್ ಎಷ್ಟೇ ಬಂದರೆ ಪರವಾಗಿಲ್ಲ ರಿಟರ್ನ್ ಎಕ್ಸಾಮಲ್ಲಿ ನೀವು ಟೋಟಲ್ ಎಂಟ್ರೆನ್ಸ್ ಬಂದಿಲ್ಲ ಅಂದರೂ ಟೋಟಲ್ ಮಾರ್ಕ್ಸಲ್ಲಿ ಫಾರ್ಟಿ ಮಾರ್ಕ್ಸನ್ನು ನೀವು ಕಂಪಲ್ಸರಿ ತೆಗಿಲೇಬೇಕಾಗುತ್ತೆ ಹಾಗಾದರೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಟೋಟಲಿ ಇಲ್ಲಿ ಕ್ವಶನ್ ಪೇಪರಲ್ಲಿ ನಾಲ್ಕು ಸೆಕ್ಷನನ್ನು ಒಳಗೊಂಡಿರುತ್ತೆ ಸೆಕ್ಷನ್ ಎ ಸೆಕ್ಷನ್ ಬಿ ಸೆಕ್ಷನ್ ಸಿ ಸೆಕ್ಷನ್ ತ್ರೀ ಸೆಕ್ಷನ್ ಡಿ ಇರುತ್ತೆ ಇಲ್ಲಿ ನಿಮಗೆ ಸೆಕ್ಷನ್ ಎಲ್ಲಿ ಟೋಟಲಿ ಏಳು ಕ್ವಶನ್ಸನ್ನು ಕೊಡ್ತಾರೆ ಟೂ ಮಾರ್ಕ್ಸ್ ಇರುತ್ತೆ ಏಳು ಕ್ವಶನ್ಸಲ್ಲಿ ನೀವು ಫೈವ್ ಕ್ವಶನ್ಸನ್ನು ಬರೀಬೇಕು ಟೋಟಲ್ ಟೆನ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ ಸೆಕ್ಷನ್ ಬಿ ಯಲ್ಲಿ ಐದು ಕ್ವಶನ್ಸನ್ನು ಇರುತ್ತೆ ಪ್ರತಿ ಕ್ವಶನ್ಗೆ ನಿಮಗೆ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಐದು ಕ್ವೆಶನ್ಸಲ್ಲಿ ನೀವು ಮೂರು ಕ್ವಶನ್ಸನ್ನು ಕಂಪಲ್ಸರಿಲಿ ಬರೀಬೇಕು ಮೂರು ಕ್ವಶನ್ಸನ್ನು ನೀವು ಬರೆದ್ರೆ ಹನ್ನೆರಡು ಮಾರ್ಕ್ಸು ಸಿಗುತ್ತೆ ಸೆಕ್ಷನ್ ಸಿ ಇಲ್ಲಿ ಟೆನ್ ಮಾರ್ಕ್ಸ್ ಕ್ವಶನ್ಸನ್ನು ಒಳಗೊಂಡಿರುತ್ತೆ ಇಲ್ಲಿ ಟೋಟಲಿ ಐದು ಕ್ವೆಶನ್ಸನ್ನು ಕೊಟ್ಟಿರ್ತಾರೆ ಅದರಲ್ಲಿ ಮೂರು ಕ್ವಶನ್ಸನ್ನು ನೀವು ಕಂಪಲ್ಸರಿಲಿ ಬರೀಲೇಬೇಕು ತರ್ಟಿ ಮಾರ್ಕ್ಸ್ ಸಿಗುತ್ತೆ ಸೆಕ್ಷನ್ ಡಿಯಲ್ಲಿ ಅನಾಲಿಟಿಕಲ್ ಬೇಸ್ ಅಥವಾ ಸ್ಕಿಲ್ ಬೇಸರು ಅಥವಾ ಕೆ ಸ್ಟಡೀಸ್ ಥರ ಕ್ವಶನ್ಸನ್ನು ಕೇಳಿರ್ತಾರೆ ಅದರಲ್ಲಿ ಎಂಟು ಮಾರ್ಕ್ಸ್ ಇರುತ್ತೆ ನೀವು ಒಂದು ಕ್ವಶನ್ಸನ್ನು ಎರಡು ಕ್ವಶನ್ಸಲ್ಲಿ ಬರೀಲೇಬೇಕು ಟೋಟಲಿ ಸಿಕ್ಸ್ಟಿ ಮಾರ್ಕ್ಸ್ ಇದೆ ನೆಕ್ಸ್ಟು ಬ್ಲೂ ಪ್ರಿಂಟ್ ಬಂದಾಗ ಮಾಡಲ್ ಒನ್ನಲ್ಲಿ ಸೆಕ್ಷನ್ ಎ ಒಂದು ಕ್ವಶನ್ನು ಸೆಕ್ಷನ್ ಬಿಗೆ ಒಂದು ಕ್ವಶನ್ನು ಸೆಕ್ಷನ್ ಸಿಗೆ ಒಂದು ಕ್ವಶನ್ನು ಸೆಕ್ಷನ್ ಡಿಗೆ ಯಾವುದೇ ರೀತಿಯ ಕ್ವೆಶನ್ಸ್ ಇಲ್ಲ ಮಾಡಲ್ ಟೂ ಅಲ್ಲಿ ಸೆಕ್ಷನ್ ಎ ಅಲ್ಲಿ ಟು ಕ್ವಶನ್ಸ್ ಇರುತ್ತೆ ಸೆಕ್ಷನ್ ಬಿ ಅಲ್ಲಿ ಟೂ ಕ್ವಶನ್ಸ್ ಇರುತ್ತೆ ಸೆಕ್ಷನ್ ಸಿ ಇಲ್ಲಿ ಒಂದು ಕ್ವಶನ್ಸ್ ಇರುತ್ತೆ ಸೆಕ್ಷನ್ ಡಿ ಅಲ್ಲಿ ಯಾವುದೇ ರೀತಿಯ ಕ್ವಶನ್ಸ್ ಇಲ್ಲ ಮಾಡಲ್ ಅಲ್ಲಿ ಕ್ವಶನ್ ಸೆಕ್ಷನ್ ಅಲ್ಲಿ ಒಂದು ಕ್ವಶನು ಸೆಕ್ಷನ್ ಬಿ ಅಲ್ಲಿ ಒಂದು ಕ್ವೆಶನ್ ಸೆಕ್ಷನ್ ಸಿ ಅಲ್ಲಿ ಒಂದು ಕ್ವಶನು ಸೆಕ್ಷನ್ ಡಿ ಅಲ್ಲಿ ಒಂದು ಕ್ವಶನ್ಸ್ ಇರುತ್ತೆ ಮಾಡಲ್ ಫೋರ್ ಅಲ್ಲಿ ಸೆಕ್ಷನ್ ಅಲ್ಲಿ ಟೂ ಕ್ವಶನು ಸೆಕ್ಷನ್ ಬಿ ಅಲ್ಲಿ ಒಂದು ಕ್ವಶನು ಸೆಕ್ಷನ್ ಸಿ ಅಲ್ಲಿ ಟೂ ಕ್ವಶನ್ಸು ಸೆಕ್ಷನ್ ಡಿ ಅಲ್ಲಿ ಒಂದು ಕ್ವಶನ್ಸು ಈಗ ತುಂಬ ಇಂಪಾರ್ಟೆಂಟ್ ಚಾಪ್ಟರು ಮಾಡಲ್ ಫೋರ್ ತುಂಬ ಕ್ವಶನ್ಸ್ ಇಲ್ಲಿ ಬರ್ತಿದ್ದಾರೆ ಟು ಟೂ ಮಾರ್ಕ್ಸ್ ಟು ಕ್ವೆಶನ್ಸು ಸೆಕ್ಷನ್ ಬಿ ಇಲ್ಲಿ ಒಂದು ಕ್ವೆಶನ್ ಫೋರ್ ಮಾರ್ಕ್ಸು ಮತ್ತು ಸೆಕ್ಷನ್ ಸಿ ಇಲ್ಲಿ ಟೂ ಕ್ವಶನ್ಸ್ ಟೆನ್ ಮಾರ್ಕ್ಸ್ ಇದೆ ಸೆಕ್ಷನ್ ಅಲ್ಲಿ ಒಂದು ಕ್ವಶನ್ಸ್ ಇರೋದ್ರಿಂದ ನೀವು ಮೇಜರಾಗಿ ಈ ಚಾಪ್ಟರ್ನ ಕವರ್ ಮಾಡಿದ್ರೆ ನಿಮಗೆ ಮಾರ್ಕ್ಸು ಸ್ಕೋರ್ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಅಲ್ಲಿ ಹಾಗಾದರೆ ಪ್ರಾಪಬಿಲಿಟಿ ಕ್ವಶನ್ಸ್ ಯಾವ್ಯಾವ ಕ್ವಶನ್ ಯಾವ್ಯಾವ ಒಂದು ಮಾಡಲಲ್ಲಿ ಎಷ್ಟೆಷ್ಟು ಮಾರ್ಕ್ಸನ್ನು ಎಲ್ಲೆಲ್ಲಿ ಕ್ವೆಶನ್ಸನ್ನು ಕೇಳ್ತಾರೆ ಅಂತ ಬಂದಾಗ ಇಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ಮಾಡಲಲ್ಲಿ టూ మార్క్స్ యావర క్వశ్చన్ బరుత అందర మీనింగ్ ఆఫ్ మ్యేజ్మెంటు డెఫినేషన్స్ ఆఫ్ మ్యనేేజ్మెంటు మీనింగ్ అండ్ డెఫినేషన్స్ ఆఫ్ అడ్మినిస్ట్రేషన్ మీనింగ్ ఆఫ్ ఔట్సోర్సింగ్ వర్చువల్ మ్యనేేజ్మెంటు టు ఎమ్ ట్యాలెంట్ మెనేజ్మెంటు ఇది బేస్ మేలు టూ మార్క్సు క్వశ్చన్ కేతారు ఫోర్ మార్క్స్ క్వశ్చన్ బందాక ఫీచర్స్ ఆఫ్ మ్యనేేజ్మెంటు ఇంపార్టెన్స్ ఆఫ్ మ్యేజ్మెంటు డిఫరెన్సెస్ బిట్వీన్ మేనేజ్మెంట్ అండ్ అడ్మినిస్ట్రేషన్ ఇంపార్టెన్స్ ఆఫ్ టాలెంట్ మేనేజ్మెంటు బెనిఫిట్స్ ఆఫ్ వర్చువల్ ఆర్గనైజేషన్ ఈరో ఫోర్ మార్క్స్ క్వశ్చన్ ಬರುತ್ತೆ ನೆಕ್ಸ್ಟು ಟೆನ್ ಮಾರ್ಕ್ಸ್ ಕ್ವೆಶನ್ ಬಂದಾಗ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟು ಮ್ಯಾನೇಜ್ಮೆಂಟ್ ಆ್ಯಸ್ ಎ ಸೈನ್ಸ್ ಆ್ಯಸ್ ಎನ್ ಆರ್ಟ್ ಆ್ಯಂಡ್ ಆ್ಯಸ್ ಎ ಪ್ರೊಫೆಷನ್ ಇಶ್ಯೂಸ್ ಇನ್ ಮ್ಯಾನೇಜ್ಮೆಂಟ್ ಲೈಕ್ ಇಶ್ಯೂಸ್ ಇನ್ ಮ್ಯಾನೇಜ್ಮೆಂಟ್ ಬಂದಾಗ ವರ್ಚುವಲ್ ಆರ್ಗನೈಷನ್ಸ್ ಆಗಿರ್ಬೋದು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಟಿ ಕ್ಯೂ ಎಮ್ ಆಗಿರ್ಬೋದು ಔಟ್ಸೋರ್ಸಿಂಗ್ ಆಗಿರ್ಬೋದು ಇವೆಲ್ಲ ಕೂಡ ಎಮರ್ಜಿಂಗ್ ಇಶ್ಯೂಸ್ ಇನ್ ಮ್ಯಾನೇಜ್ಮೆಂಟ್ ಆಗಿದೆ ಇದರ ಮೇಲೆ ಒಂದು ಕ್ವಶನು ಟೆನ್ ಮಾರ್ಕ್ಸ್ ಬರುತ್ತೆ ಅಗೇನ್ ಔಟ್ಸೋರ್ಸಿಂಗ್ ಅಡ್ವಾಂಟೇಸು ಡಿಸಡ್ವಾಂಟೇಸು ಟೆನ್ ಮಾರ್ಕ್ಸ್ ಕ್ವರ್ಷನ್ ಕೇಳುವಂಥ ಚಾನ್ಸ್ ಇರುತ್ತೆ ಸೊ ಏಯ್ಟ್ ಮಾರ್ಕ್ಸ್ ಯಾವುದೇ ರೀತಿಯ ಕ್ವಶನ್ಸ್ ಇಲ್ಲಿ ಅಲಾಟ್ ಮಾಡಿಲ್ಲ ಮಾಡಲ್ ಟೂ ಬಂದಾಗ ಟೂ ಮಾರ್ಕ್ಸ್ ಕ್ವೆಶನ್ಸು ಮೀನಿಂಗ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬೈ ಆಬ್ಸೆಕ್ಟಿವ್ಸ್ ಎಂ ಬಿ ಒ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ ಬಿ ಇ ಡಿಫ್ರೆನ್ಸಸ್ ಬಿಟ್ವೀನ್ ಎಂ ಬಿ ಒ ಆ್ಯಂಡ್ ಎಂ ಬಿ ಇ ಮೀನಿಂಗ್ ಆಫ್ ಪ್ಲಾನ್ಸ್ ಟೈಪ್ಸ್ ಆಫ್ ಪ್ಲಾನ್ಸ್ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟ್ಯಾಂಡಿಂಗ್ ಪ್ಲ್ಯಾನ್ ಸಿಂಗಲ್ ಯೂಸ್ ಪ್ಲ್ಯಾನ್ ಈ ಥರ ಟೈಪ್ಸ್ ಆಫ್ ಲ್ಯಾನ್ಸ್ ಇರ್ತಕ್ಕಂಥದ್ದು ಯಾವ್ದಾದ್ರು ಡಿಫ್ರೆನ್ಸಸ್ ಅನ್ನು ಅವರು ಟೂ ಮಾರ್ಕ್ಸಿಗೆ ಕೇಳ್ಬೋದು ಏಕೆಂದ ಫೋರ್ ಮಾರ್ಕ್ಸ್ ಕ್ವೆಶನ್ ಬಂದಾಗ ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಪ್ಲಾನಿಂಗ್ ಬೆನಿಫಿಟ್ಸ್ ಆಫ್ ಪ್ಲಾನಿಂಗ್ ಲಿಮಿಟೇಷನ್ಸ್ ಆಫ್ ಫ್ಲಾನಿಂಗ್ ಫೋರ್ ಮಾರ್ಕ್ಸ್ಗೆ ಬರುತ್ತೆ ಟೆನ್ ಮಾರ್ಕ್ಸ್ಗೆ ಡಬ್ಲ್ಯೂ ಟೀಲರ್ ಕೊಟ್ಟಿರ್ತಕ್ಕಂಥ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಎನ್ರಿ ಫೋಯಲ್ ಕೊಟ್ಟಿರ್ತಕ್ಕಂಥ ಪ್ರೋಟೀನ್ ಪ್ರಿನ್ಸಿಪಲ್ಸ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಟೆನ್ ಮಾರ್ಕ್ಸ್ಗೆ ಕ್ವಶನ್ ಎಕ್ಸಾಮಲ್ಲಿ ಬರುವಂತಹ ಇದೆ ಏಟ್ ಮಾರ್ಕ್ಸ್ಗೆ ಯಾವುದೇ ರೀತಿಯ ಪ್ರಾಬಬಲ್ ಕ್ವೆಶನ್ಸ್ ಇಲ್ಲ ಅಲಾಟ್ಮೆಂಟ್ ಮಾಡಿಲ್ಲ ಬ್ಲೂ ಪ್ರಿಂಟಲ್ಲಿ ಹಾಗಾದರೆ ಮಾಡಲ್ ತ್ರೀಯಲ್ಲಿ పాజిబిలిటీ క్వెషన్స్ టూ మార్క్స్ మీనింగ్ అండ్ డెఫినేషన్స్ ఆఫ్ ఆర్గనైజేషన్ లైన్ లైన్ అండ్ స్టాప్ ఫంక్షనల్ ఆర్గనైజేషన్ మెట్రిక్ ఆర్గనైజేషన్ మీనింగ్ సెంట్రలైజేషన్ మీనింగు డీసెంట్లైజేషన్ మీనింగు స్పాన్ ఆఫ్ మేనేజ్మెంట్ మీనిగు డిలిగేషన్స్ ఆఫ్ అథారిటీ మీనింగు ఫార్మల్ అండ్ ఇన్ఫార్మల్ స్ట్రక్చర్ మీనింగు స్టాపింగ్ రిక్రూట్మెంట్ సెలెక్షన్ కోఆర్డినేషన్ మీనింగ్ ఇర బేస్ మేలు ఒరూ క్వెషన్ ఎక్సమ్మలు నితారు ఈ ఫోర్ మార్క్స్ ಡಿಫ್ರೆನ್ಸಸ್ ಬಿಟ್ವೀನ್ ಲೈನ್ ಆ್ಯಂಡ್ ಲೈನ್ ಆ್ಯಂಡ್ ಸ್ಟ್ಯಾಪ್ ಆರ್ನೈಷೇಷನ್ ಡಿಫರೆನ್ಸಸ್ ಬಿಟ್ವೀನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಜೇಷನ್ ಡಿಫ್ರೆನ್ಸಸ್ ಬಿಟ್ವೀನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನೇಷನ್ ಅದು ಫಂಕ್ಷನಲ್ ಆರ್ಗನೇಷನ್ ಸ್ಟ್ರಕ್ಷರ್ ಆಗಿರ್ಬೋದು ಮೆಟ್ರಿಕ್ ಆರ್ಗನೈಷನ್ ಸ್ಟ್ರಕ್ಚರ್ ಆಗಿರ್ಬೋದು ಲೈನ್ ಆರ್ಗನೇಷನ್ ಆಗಿರ್ಬೋದು ಸ್ಟಾಪ್ ಆರ್ಗನೇಷನ್ ಲೈನ್ ಆ್ಯಂಡ್ ಸ್ಟಾಪ್ ಆರ್ಗನೇಷನ್ ಸ್ಟ್ರಕ್ಚರ್ ಆಗಿರ್ಬೋದು ಇದರ ಮೇಲೆ ಡಿಫ್ರೆನ್ಸಸ್ ಒಂದು ಕ್ವಶನ್ ಎಕ್ಸಾಮಲ್ಲಿ ಬರುವಂತಹ ಚಾನ್ಸಸ್ ಫೋರ್ ಮಾರ್ಕ್ಸ್ ಇದೆ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಈಸ್ ಟೈಪ್ ಆಫ್ ಆರ್ಗನೇಷನ್ ಅವ್ರುಗಳಲ್ಲ ಲೈನ್ ಆರ್ಗನೈಷನ್ಸ್ ಆಗಿರ್ಬೋದು ಲೈನ್ ಆ್ಯಂಡ್ ಸ್ಟ್ಯಾಪ್ ಆರ್ಗನೇಷನ್ಸ್ ಆಗಿರ್ಬೋದು ಫಂಕ್ಷನ್ ಆರ್ಗನೇಷನ್ಸ್ ಆಗಿರ್ಬೋದು ಮೆಟ್ರಿಕ್ ಆರ್ಗನೇಷನ್ಸ್ ಆಗಿರ್ಬೋದು ಇದು ಸಂಬಂಧಪಟ್ಟ ಹಾಗೆ ಅಡ್ವಾಂಟೇಸು ಮತ್ತು ಲಿಮಿಟೇಷನ್ಸನ್ನು ನೀವು ಸ್ಟಡಿ ಮಾಡ್ಬೋದು ಸ್ಟಡಿ ಮಾಡ್ಕೊಬೇಕಾಗುತ್ತೆ ಕ್ವೆಶನ್ ಫೋರ್ ಮಾರ್ಕ್ಸ್ಗೆ ಬರೋ ಚಾನ್ಸಸ್ ಇರುತ್ತೆ ಫೋರ್ ಅಥವಾ ಟೆ ಟೆನ್ ಮಾರ್ಕ್ಸ್ಗೆ ಅವರು ಕೇಳ್ತಾರೆ ಎಕ್ಸ್ಪ್ಲೈನ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಅಂತ ಕೇಳ್ತಾರೆ ಕ್ವಶನ್ ಟೆನ್ ಮಾರ್ಕ್ಸ್ ಅದರಲ್ಲಿ ನೀವು ಇವನ್ನು ಬರೀಬೇಕಾಗುತ್ತೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜನ್ನು ನೆಕ್ಸ್ಟು ಟೀಚರ್ಸ್ ಆಫ್ ಆರ್ಗನೈಸಿಂಗ್ ಟೀಚರ್ಸ್ ಆಫ್ ಕೋರ್ಡಿನೇಷನ್ ಇಂಪಾರ್ಟೆನ್ಸ್ ಆಫ್ ಸ್ಟಾಫಿಂಗ್ ಮತ್ತು ಪ್ರ್ಯಾಕ್ಟೀಸ್ ಇಂಪ್ಲಿಯೆನ್ಸಿಂಗ್ ಆಫ್ ಸ್ಯಾನ್ ಆಫ್ ಮ್ಯಾನೇಜ್ಮೆಂಟ್ ಇವು ಫೋರ್ ಮಾರ್ಕ್ಸ್ಗೆ ಬರುತ್ತೆ ಸೋಸಸ್ ಆಫ್ ರೆಕ್ರೂಟ್ಮೆಂಟ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗನೈಸಿಂಗ್ ಪ್ರಿನ್ಸಿಪಲ್ಸ್ ಆಫ್ ಕೋರ್ಡಿನೇಷನ್ ಸೆಲೆಕ್ಷನ್ ಪ್ರೊಸೆಸ್ ಟೆನ್ ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಬರುತ್ತೆ ನೆಕ್ಸ್ಟ್ ಕೇಸ್ ಸ್ಟಡೀಸು ಅಥವಾ ಅನಲಿಟಿಕಲ್ ಬೇಸಿಡ್ ಕ್ವಶನ್ಸು ಎಕ್ಸಾಮಲ್ಲಿ ಬರುವಂತಹ ಸಂಭವಿತ ಇದೆ ಏಯ್ಟ್ ಮಾರ್ಕ್ಸ್ಗೆ ಇದರಲ್ಲಿ ಈ ಚಾಪ್ಟರ್ ನೀವು ಸೊ ಪ್ರಾಪರಾಗಿ ಸ್ಟಡಿ ಮಾಡಿ ಅನಲಿಟಿಕಲ್ ವೇಯಲ್ಲಿ ನೀವು ರೆಡಿ ಆಗಿರಬೇಕು ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ನೆಕ್ಸ್ಟ್ ಮಾಡೆಲ್ ಫೋರ್ ಪಾಸಿಬಿಲಿಟಿ ಕ್ವಶನ್ ಫಾರ್ ಟೂ ಮಾರ್ಕ್ಸ್ ಬಂದಾಗ ಲೀಡರ್ಶಿಪ್ ಮೀನಿಂಗು ಡಿಫ್ರೆಂಟ್ ಟೈಪ್ಸ್ ಆಫ್ ಲೀಡರ್ ಮೀನಿಂಗು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಮೋಟಿವೇಶನ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಕಂಟ್ರೋಲ್ ಮೀನಿಂಗ್ ಆಫ್ ಈಸ್ ಟೆಕ್ನಿಕ್ಸ್ ಆಫ್ ಕಂಟ್ರೋಲ್ ಅದು ಟೆಕ್ನಿಕ್ಸ್ ಆಲ್ರೆಡಿ ನಾನು ಹೇಳಿದ್ದೀನಿ ಆರ್ ಓ ಎ ಆಗಿರ್ಬೋದು ಬಜೆಟ್ರಿ ಕಂಟ್ರೋಲ್ ಆಗಿರ್ಬೋದು ಎಕನಾಮಿಕ್ ವ್ಯಾಲ್ಯೂಡ್ ಆಗಿರ್ಬೋದು ಈಗೇನು ಪಿ ಇ ಆರ್ ಟಿ ಆಗಿರ್ಬೋದು ಕ್ರಿಟಿಕಲ್ ಪಾತ್ ಮೆಥಡ್ ಆಗಿರ್ಬೋದು ಈ ಥರ ಅದರ ಬೇಸ್ ಮೇಲೆ ಟೂ ಮಾರ್ಕ್ಸು ಕ್ವೆಶನ್ ಮೀನಿಂಗ್ ಕೇಳ್ತಾರೆ ಅದಕ್ಕೆ ರೆಡಿ ಆಗಿರ್ ನೀವು नेक्स्टू इंपारटेंस आफ फोर मार्क्स बंदा इंपारटेन्स आफ् लीडरशिप नीड फॉर न्यू मोटिवेशन फीचस् आफ् मोटिवेशन स्टेप्स इन कंट्रोल टेन मार्क्स क्वेश्चन बरत लिमिटेशन आफ् कंट्रोल फोर मार्क्स के प्रिंसिपल आफ् एफेक्टिव कंट्रोल टेन मार्क्स के क्वालिटी आफ् लीडर टेन मार्क्स के लीडर्शिप स्टाइल्स टेन मार्क्स केू एज लीडर्शि फोर मार्क्स के मोटिवेशनल थे टेन मार्क्स क्वेश्चन बताते मोरू थेरिस मैथ्स लो हईराक थे ಎಮ್ ಸಿ ಗ್ರೀಗರ್ ಎಕ್ಸ್ಟೆಂಡ್ ವೈ ಥಿಯರಿ ಮತ್ತು ಟೂ ಫ್ಯಾಕ್ಟರ್ ಥಿಯರೀಸ್ ಇಷ್ಟು ಇದರಲ್ಲಿ ಒಂದು ಕ್ವೆಶನ್ಸನ್ನು ಟೆನ್ ಮಾರ್ಕ್ಸ್ ಕೇಳುವಂತಹ ಚಾನ್ಸಸ್ ಇರುತ್ತೆ ಈಗೇನು ಟೆಕ್ನಿಕ್ಸ್ ಆಫ್ ಕಂಟ್ರೋಲ್ ಟೆನ್ ಮಾರ್ಕ್ಸಲ್ಲಿ ಬರುತ್ತೆ ಅವುಗಳೇ ಬಜೆಟ್ರಿ ಕಂಟ್ರೋಲ್ ಕಂಟ್ರೋಲ್ವೆಲ್ಲ ಇದೆಯಲ್ಲ ಬಜೆಟ್ರಿ ಕಂಟ್ರೋಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಈ ಪಿ ಇ ಆರ್ ಟಿ ಸಿ ಪಿ ಎಮ್ ಈ ಥರ ಟೆಕ್ನಿಕ್ಸ್ ಏನಿದ್ದಾವೆ ಅದರ ಬೇಸ್ ಮೇಲೆ ಟೆನ್ ಮಾರ್ಕ್ಸ್ ಕ್ವಶನ್ ಎಕ್ಸಾಮಲ್ಲಿ ಬರುತ್ತೆ ಮತ್ತು ಲಾಸ್ಟು ಕೆ ಸ್ಟಡೀಸ್ ಕ್ವಶನ್ನು ಕೇಳುವಂತಹ ಕೇಳ್ತಾರೆ ಇದರಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಸಾನೆಟಿಕಲ್ ಬೇಸು ಕೇಸ್ ಸ್ಟಡೀಸ್ ಬೇಸು ಒಂದು ಕ್ವಶನ್ ಎಕ್ಸಾಮಲ್ಲಿ ಕಂಪಲ್ಸರಿ ಬಂದೇ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್